ಅಗ್ರಿ ಗ್ರಾಮದ ಕೆಎಲ್ಇ ಸಂಸ್ಥೆಯ ಎಸ್ಸಿ ಪಾಟೀಲ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಿಂದ ಜರುಗಿತು. ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಕೆಎಲ್ಇ ಸಂಸ್ಥೆಯ ಎಸ್ಸಿ ಪಾಟೀಲ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಜರುಗಿತು. ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಉಪನ್ಯಾಸಕ ಡಾಕ್ಟರ್ ಚಂದ್ರಕಾಂತ್, ಪಾಲಕರು ಹಾಗೂ ಶಿಕ್ಷಕರು ಒಮ್ಮತದಿಂದ ಮಕ್ಕಳಿಗೆ ಉತ್ತಮ ನೀತಿ ಬೋಧನೆ ಮಾಡಿದರೆ ಮಕ್ಕಳಲ್ಲಿ ಪ್ರಗತಿ ಕಾಣಲು ಸಾಧ್ಯವೆಂದರು. ಇಲ್ಲಿ ಕುಂತ ಮಕ್ಕಳು ಸಾಮಾನ್ಯರಲ್ಲ, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮಿಂದ ನಿಮ್ಮಿಂದ ಸಾಧ್ಯವೂ ಇಲ್ಲ. ಅಂತ ಸಣ್ಣ ಮಕ್ಕಳಲ್ಲಿ ಸಹಿತ ಅದ್ಭುತವಾದ ಜ್ಞಾನ ಇದ್ದೇ ಇರುತ್ತೆ. ಯಾಕಂದ್ರೆ ಇವತ್ತು ಪೇರೆಂಟ್ಸ್ ಆಗಿ ಬಂದು ನೀವು ಕೂತೀರಿ, ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ರಿ, ಎಲ್ಲಿ ಕೂತೀರಿ ಅಂದ್ರೆ ನಿಮ್ಮ ಮಕ್ಕಳ ಮಧ್ಯೆ ನೀವು ಪೇರೆಂಟ್ಸ್ ಆಗಿ ಕೂತೀರಿ. ಈ ಪೂರ್ವದಲ್ಲಿ ನೀವೇನಾಗಿದ್ದೀರಿ ಅನ್ನುವಂಥದ್ದನ್ನು ನೆನಪಿಸಿಕೊಳ್ಳಿ. ನೆನಪಿಸಿಕೊಂಡು ಈ ಮಕ್ಕಳು ಮಾಡಿದ ಚಟುವಟಿಕೆಗಳನ್ನ, ಸಾಹಸವನ್ನ, ಪ್ರತಿಭೆಯನ್ನ ನಮ್ಮಲ್ಲಿ ಇದ್ದೇ ಅಂತ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ರಿ. ಕೆಲವರಿಗೆ ನಾಚಿಕೆ ಬರ್ತದೆ, ಕೆಲವರಿಗೆ ಏನಂತಂದ್ರೆ ಏನೋ ನಾವು ಅವರಷ್ಟು ಬುದ್ಧಿಜೀವಿಗಳು ಇದ್ವೋ ಇಲ್ವೋ ಅನ್ನುವಂಥದ್ದು ಪ್ರಶ್ನೆಗಳ ಕಾರಣ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲ್ಲಪ್ಪ ಕೋರೆ ವಹಿಸಿದ್ದರು. ಸ್ಥಾನಿಕ ಮಂಡಳಿ ಸದಸ್ಯ ಅಣ್ಣಾ ಸಾಹೇಬ್ ಜಕಾತಿ, ಕುಮಾರ್ ಕೋರೆ, ಶಂಕರ್ ತಂಗಡೆ, ಕೆಬಿ ಚಿಂದೆ, ಪ್ರಧಾನ ಗುರುಗಳಾದ ಬಿಎಸ್ ಅಂಬಿ, ಎಂಎ ತೌಕರಿ, ಎನ್ಎಂ ಮಾಳುಂಗೆ, ಆರ್ಎನ್ ಮುತ್ನಾಳೆ, ಎಂಬಿ ಕುಂಬಾರ್, ಬಿಪಿ ಚಿಕ್ಲಿ, ಎಲ್ಸಿ ಸಲ್ಗರೆ, ವಿಐ ನಾಯ್ಕ್, ಪಿಎಲ್ ಕಮ್ತೆ, ಪಿಪಿ ಚೌಗ್ಲೆ, ಎನ್ಎ ಖೋತ್ ಉಪಸ್ಥಿತರಿದ್ದರು.